ಹಾಯ್ ಹಲೋ ವಿದ್ಯಾರ್ಥಿಗಳೇ, ವಿಟಿಯು ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ವಿಟಿಯು ಬಂದ್ಬಿಟ್ಟು ಈ ಮಿಥಿಯರ್ ಎಕ್ಸಾಮಿನೇಷನ್ ಬಿಟ್ಟು ರೀಶೆಡ್ಯೂಲ್ ಆಗಿದೆ. ಆ ಸಬ್ಜೆಕ್ಟ್ಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮಗೆ ಗೊತ್ತಿರೋಗೆ ಇಲ್ಲಿ ನಿಮಗೆ 2014-10, 2014-10 ಸ್ಕೀಮು ವಿದ್ಯಾರ್ಥಿಗಳಿಗೆ ವಿಟಿಯು ಎಕ್ಸಾಮಿನೇಷನ್ ಬಿಟ್ಟು ರೀಶೆಡ್ಯೂಲ್ ಆಗಿದೆ. ನಿಮ್ಗೆ ಸಬ್ಜೆಕ್ಟ್ ಕೊಡ್ಕೊಂಡು ಮೆನ್ಷನ್ ಮಾಡಿದ್ದಾರೆ 14 CD 13x23, 10**34, 18x21, 10**75. ಈ 4 ಎಕ್ಸಾಮಿನೇಷನ್ ಬಂದ್ಬಿಟ್ಟು ಪೋಸ್ಟ್ಪೋನ್ ಆಗಿರ್ತದೆ. ನಿಮಗೆ 24 2 ಇರ್ತದೆ, ಅದು 28 3/22 ಮತ್ತು 7 3/22 ಇದ್ದಿದ್ದು 29 3/22 ಪೋಸ್ಟ್ಪೋನ್ ಆಗಿರ್ತದೆ. 8 3/22 ಇದ್ದಿದ್ದು 33/22 ಆಗಿರ್ತದೆ. ಮತ್ತು 9 3/22 ಇದ್ದಿದ್ದು 31 3/22 ಆಗಿರುತ್ತೆ. ಇದು ಇವತ್ತಿನ ಅಪ್ಡೇಟ್ಸ್. ನೀವು ಕೇಳ್ಬೋದು ಬೇರೆ 18 ಸ್ಕೀಮ್ ಆದವರು ನಮಗೆ ಪೋಸ್ಟ್ಪೋನ್ ಆಗುತ್ತೆ ಅಂತ. ಸದ್ಯಕ್ಕೆ ಸರ್ಕಾರ ಆದೇಶ ಪ್ರಕಾರ ಯಥಾವತ್ತಾಗಿ ಯಾವ ಟೈಮ್ ಎಕ್ಸಾಮಿನೇಷನ್ ಅನೌನ್ಸ್ ಮಾಡಿದರೆ ಆ ಟೈಮಲ್ಲೇ ಎಕ್ಸಾಮಿನೇಷನ್ ಯಥಾವತ್ತಾಗಿ ನಡೀತದೆ ಅಂತೇಳಿ ಶಿಕ್ಷಣ ಇಲಾಖೆಯು, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಇಲಾಖೆ ತಿಳಿಸಿದ್ದಾರೆ. ಇದರಿಂದ ನಮಗೆ ಗೊತ್ತಿರೋದೇನೆಂದರೆ ಯಾವುದೇ ರೀತಿ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಪೋಸ್ಟ್ಪೋನ್ ಆಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ವಿಟಿಯು ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.